ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಮಡಿಕೇರಿ ತಾಲೂಕು ಕೇಂದ್ರವಾಗಿ ಸುಮಾರು ವರ್ಷಗಳೇ ಕಳೆದರೂ ಕೂಡ ತಾಲೂಕು ಕಚೇರಿಗಳು ಹಾಗೂ ಮೂಲಭೂತ ಸೌಕರ್ಯ ಮತ್ತು ಪಟ್ಟಣ ಪಂಚಾಯಿತಿ ನಿರ್ಮಾಣ ಇನ್ನಿತರ ತಾಲೂಕು ಕಚೇರಿಗಳು ಆರಂಭಿಸಿದೆ. ನಿರ್ಲಕ್ಷ್ಯ ವಹಿಸ್ತಾ ಇರುವ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷ ಟಿಎನ್ ಭೀಮುನಾಯ್ಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಮಡಿಕೇರಿ ಪಟ್ಟಣದ ಮುಖ್ಯ ಬಜಾರ್ನ ಅಗಸಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಚೌಡಯ್ಯ ಬಾವೂರ್ ಹಾಗೂ ತಾಲೂಕು ಅಧ್ಯಕ್ಷ ಅಬ್ದುಲ್ ಚಿಗಾನೂರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಉಪವಾಸ ಸತ್ಯಾಗ್ರಹ ಧರಣಿಯಲ್ಲಿ ಭಾಗಿಯಾಗಿ ಮಾತನಾಡಿದರು. ತಾಲೂಕು ಘೋಷಣೆಯಾಗಿ ಸುಮಾರು ವರ್ಷಗಳು ಕಳೆದಿದೆ. ಇಲ್ಲಿಯ ತನಕ ತಾಲೂಕಿಗೆ ಸಂಬಂಧಿಸಿದ ಕಚೇರಿಗಳನ್ನು ಆರಂಭಿಸದಿರುವುದು ದುರಾದೃಷ್ಟಕರ. ಉಸ್ತುವಾರಿ ಸಚಿವರು, ಶಾಸಕರು ತಾಲೂಕಿನ ಅಭಿವೃದ್ಧಿಯನ್ನೇ ಮರೆತಿದ್ದಾರೆ ಎಂದು ಆರೋಪಿಸಿದರು. ಶಾಸಕರು ಗ್ರಾಮೀಣ ಪ್ರದೇಶದಲ್ಲಿ ಬಂದಾಗ ಕಪ್ಪು ಬಾವುಟ ಪ್ರದರ್ಶಿಸಿ ತಾಲೂಕು ಕಚೇರಿಗಳು ಮತ್ತು ಮೂಲಭೂತ ಸೌಕರ್ಯ ಒದಗಿಸುವಂತೆ ಸಾರ್ವಜನಿಕರು ಒತ್ತಾಯ ಮಾಡಬೇಕು ಅಂತ ಹೇಳಿದರು. ಇನ್ನು ಪ್ರತಿಭಟನೆಗೂ ಮೊದಲು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲಾಗಿದೆ. ತಾಲೂಕು ಅಧ್ಯಕ್ಷ ಅಬ್ದುಲ್ ಚಿಗಾನೂರ್ ಮಾತನಾಡಿ, ನಮ್ಮ ಸಂಘಟನೆ ವತಿಯಿಂದ ಹಲವು ಬಾರಿ ತಾಲೂಕು ಕಚೇರಿ ಮತ್ತು ವಿವಿಧ ಮೂಲಭೂತ ಸೌಕರ್ಯಗಳಿಗೆ ಒತ್ತಾಯಿಸಿ ಮನವಿ ಮಾಡಿದ್ರೂ ಕೂಡ ಜನಪ್ರತಿನಿಧಿಗಳು ಅಧಿಕಾರಿಗಳು ಸ್ಪಂದಿಸಿದ ಬೇಜವಾಬ್ದಾರಿ ತೋರಿಸಿದ್ದಾರೆ. ಆ ಕಾರಣ ನಮ್ಮ ಬೇಡಿಕೆಗಳ ಈಡೇರಿಕೆ ಆಗುವ ತನಕ ನಮ್ಮ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದರು. ಈ ಉಪವಾಸ ಸತ್ಯಾಗ್ರಹಕ್ಕೆ ಕನ್ನಡ ಪರ, ರೈತಪರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಪಟ್ಟಣ ಮತ್ತು ತಾಲೂಕಿನ ವಿವಿಧ ಗ್ರಾಮದ ಸಾರ್ವಜನಿಕರು ಬೆಂಬಲ ಸೂಚಿಸಿದ್ದಾರೆ. ಬಗ್ಗೆ ಅಥವಾ ಏನ ಮುಖಂಡರದವ್ರ ಬಗ್ಗೆಯೋ ಏನ ಜನರದವ್ರ ಬಗ್ಗೆಯೋ ಗೊತ್ತಿಲ್ಲ. ಇವತ್ತ ಒಂದು ಇಂಥ ಒಂದು ದಿನ ಗಾಂಧಿ ಜಯಂತಿ ದಿನ ನಾವು ಉಪವಾಸ ಸತ್ಯಾಗ್ರಹ ಹಾಕಿರ್ಬೇಕಾದ್ರೆ ನಮ್ಮ ಪರಿಸ್ಥಿತಿ ಮತ್ತು ಉಡುಗೆರ ಜನರ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದದಂತ ಮ್ಯಾಲಿನ ಅಧಿಕಾರಿಗಳು ತಿಳಿದುಕೊಳ್ಳಬೇಕು. ಇವತ್ತು ಒಂದು ಸಂಭ್ರಮಾಚರಣೆ ದಿನ ಉಪವಾಸ ಸತ್ಯಾಗ್ರಹ ಕೇಂದ್ರೀವಿ ಅಂದರೆ ಯಾವ ಮಟ್ಟಿಗೆ ಅದು ನಮ್ಮ ಪರಿಸ್ಥಿತಿ ಅಂತ ತಿಳಿದುಕೊಳ್ಳಬೇಕು. ಇನ್ನೊಂದು ಏನಂದರೆ ಒಂದು ಗ್ವಾಲಾಲ ಅಥವಾ ಶಿವಪುರ ಭಾಗಕ್ಕೆ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಯ್ತು ಆದರೂ ಕೂಡ ಒಂದು ಲಗ್ನ ಮಾಡಬೇಕು, ಅವರು ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೂ ಅವ್ರು ಒಂದು ಹೊಲ ಒತ್ತಡ ಇಡುವ ಅಥವಾ ಒಂದು ಬ್ಯಾಂಕಿನಲ್ಲಿ ಲೋನ್ ಮಾಡುವಂಥ ಪರಿಸ್ಥಿತಿ ಕೂಡ ಅವರಿಗಿಲ್ಲ. ಹೆಸರಿಗಷ್ಟೇ ಅವ್ರ ಪಾಣಿಯಲ್ಲಿ ಅಧಿಕಾರಿಗಳು ಅವತ್ತು ಓನರ್ಗಳಾಗ್ಯಾರ. ಇವತ್ತು ಯಾವ ರೀತಿ ಆಗ್ಯದ ಅಂದ್ರೆ ಅವ್ರ ಪರಿಸ್ಥಿತಿ ಹೇಳೋಕ್ಕಾಗೋದಿಲ್ಲ. ಈ ಮೊನ್ನೆ ಒಂದು ಹತ್ತನ್ನೆರಡು ದಿನದ ಹಿಂದಗಡೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು. ಆ ಭಾಗದವರೆಲ್ಲರೂ ಯಾವ ರೀತಿ ಮನವಿ ಕೊಟ್ಟರು ಅಂದರೆ ಈ ಭಾಗನ್ನ ಆಂಧ್ರಕ್ಕೆ ಸೇರಿಸೋ ಎಂಬ ಮನವಿಯನ್ನು ಕೊಟ್ಟರು. ಈಗ ನಂಬಲ್ಲಿ ಏನಾಗ್ಯದ ಅಂದ್ರೆ ರಕ್ಷಣಾ ವೇದಿಕೆ ಅವರಿಗೆ ನಾವು ಎಲ್ಲರನ್ನ ಒಟ್ಟುಗೂಡಿಸಿ ಒಂದು ಕರ್ನಾಟಕನ ದೊಡ್ಡದು ಮಾಡುವ ಪರಿಸ್ಥಿತಿ ನಾವು ಮಾಡಕ್ಕತ್ತಿದ್ರೆ ಬಗಲಾಗಿದ್ದಂತ ಊರುಗಳು ಶಿವಪುರ ಗ್ರಾಮಗಳು ಈ ಪರಿಸ್ಥಿತಿ ಯಾಕೆ ಬಂತಂದ್ರೆ ನಮ್ಮನ್ನು ಆಳ್ತಕ್ಕಂತ ರಾಜಕಾರಣಿಗಳು ಮತ್ತು ಇಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು. ನಾವು ಹಲವಾರು ಬಾರಿ ನಮ್ಮ ಒಡೆಯರ ತಾಲೂಕಾಗಿ 7-8 ವರ್ಷ ಗತಿಸಿದ್ರು ಕೂಡ ಇನ್ನೂ ತೀರ ಹಿಂದಿರುತ್ತಿದ್ದೇವೆ. ಒಂದು ಶಿಕ್ಷಣದಲ್ಲಿ ಹಿಂದಿರುತ್ತೇವೆ, ಒಂದು ನೀರಾವರಿ ವ್ಯವಸ್ಥೆಯಲ್ಲಿ ಹಿಂದಿರುತ್ತಿದ್ದೇವೆ, ಮತ್ತು ಇವತ್ತು ರಸ್ತೆ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ. ಇವತ್ತು ಶಿವಪುರ ಮತ್ತು ಗೋನಲ್ ಈ ಗ್ರಾಮದ ರೈತರು ಹಲವಾರು ವರ್ಷಗಳಿಂದ ತಮ್ಮ ಹೊಲ ಇದೆ, ಆದರೆ ಆ ಹೊಲ ಎಲ್ಲಿ ಬರುತ್ತೆ ಅನ್ನುವ ಸರಿಯಾದ ದಾಖಲೆಗಳಿಲ್ಲ, ಪಾಣೆ ಇಲ್ಲ. ಸ್ವತಂತ್ರ ಬಂದು 70 ವರ್ಷ ಆದರೂ ಕೂಡ ಇನ್ನೂ ಅವರು ರಾಜರ ಆಡಳಿತದಲ್ಲಿ ಇದ್ದಾರೆ ಅನ್ನೋ ಗೊತ್ತು. ಇವತ್ತಿನಿಂದ ಈ ಭಾಗದಲ್ಲಿ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ಈ ಭಾಗದಲ್ಲಿ ಸುಮಾರು 10 ವರ್ಷ ಕಳೆದರೂ ಕೂಡ ಉಡಗೇರಿ ತಾಲೂಕು ಸಮಗ್ರ ಅಭಿವೃದ್ಧಿ ಆಗಲಿಲ್ಲ ಮತ್ತು ಎಲ್ಲ ಕಚೇರಿಗಳನ್ನು ಪ್ರಾರಂಭ ಮಾಡಲಿಲ್ಲ. ತಹಸೀಲ್ದಾರ್ ಹೊರತುಪಡಿಸಿದರೆ ಅದು ಒಂದೇ ಕಾರ್ಯಾಲಯ, ಬೇರೆ ಕಚೇರಿಗಳನ್ನು ಪ್ರಾರಂಭ ಆಗಲ್ಲ. ಹಲವಾರು ಬಗ್ಗೆ ಈ ಭಾಗದಲ್ಲಿ ಹೋರಾಟಗಾರರು ಹಾಗೂ ಕರ್ನಾಟಕ ರಕ್ಷಣೆಗೆ ನಿರಂತರವಾಗಿ ಈ ಭಾಗದಲ್ಲಿ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ ಮತ್ತು ಈ ಭಾಗದಲ್ಲಿ ಸುಮಾರು 70 ವರ್ಷ ಕಳೆದರೂ ಕೂಡ ಶಿವಪುರು, ಗ್ವಾನಾಲ್ ಮತ್ತು ಗುಂಡುಗುರ್ತಿ ಇವೆಲ್ಲ ಭಾಗದ ರೈತರ ಜಮೀನುಗಳಲ್ಲಿ ಮತ್ತು ಪಾಣಿ ಮತ್ತು ಟಿಪ್ಪಣಿ ಆಕ್ರಬಾನ್ಗಳು ಇವೆಲ್ಲ ಒಂದಕ್ಕೊಂದು ಟಾಲಿ ಇಲ್ಲ. ರೈತರ ಹಲವಾರು ಜಮೀನುಗಳು ಸಮಸ್ಯೆ ಆಗ್ತಿದೆ. ಹಲವಾರು ಬಗ್ಗೆ ಇದ್ರ ಬಗ್ಗೆ ಜಿಲ್ಲಾ ಆಡಳಿತಕ್ಕೂ, ಜಿಲ್ಲಾ ಉಸ್ತುವಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಸುಮಾರು ವರ್ಷಗಳಿಂದ ಆ ಭಾಗದಲ್ಲಿ ಹೋರಾಟ ಮಾಡ್ಕೊಂತ ಬಂದಿರು ನಿರಂತರವಾಗಿ. ಆದ್ರೂ ಈ ಭಾಗದಲ್ಲಿ ಇರುವಂಥ ರೈತರಿಗೆ, ಆ ಶಿವಪುರ ಮತ್ತು ಗಾನಲ್ ಗುಂಡುಗುರ್ತಿ ಗ್ರಾಮದ ರೈತರಿಗೆ ಆ ಸಮಸ್ಯೆಯನ್ನು ಬಗೆರಲಿಲ್ಲ. ಅದಕ್ಕಾಗಿ ಇವತ್ತು ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ನಿರ್ಧಾರವನ್ನು ತೋಂದಿದ್ದೀವಿ. ಹಾಗಾಗಿ ನಾನು ತಾಲೂಕು ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಚೌಡ ಬೌರ್ ಅವರಿಗೆ
ಇವರಿಬ್ಬರಿಗೆ ನಾವೊಂದು ಮೊನ್ನೆನ ಕರೆದು ಹೇಳಿದ್ದೀವಿ ಸಭೆಯಲ್ಲಿ, ನೀವೊಂದು ಮಹಾತ್ಮ ಗಾಂಧಿ ಜಯಂತಿ ದಿನ ಅವತ್ತು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿರಿ, ಈ ಹೋರಾಟವನ್ನು ಒಂದು ತಾಲೂಕಲ್ಲಿಂದ ಪ್ರಾರಂಭ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟವನ್ನು ಇದನ್ನು ರೂಪಿಸೋಣ ಅಂತೇಳಿ ಅದಕ್ಕಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇದೇನು ಅಂತ್ಯಲ್ಲ, ಪ್ರಾರಂಭ. ಇಡೀ ಎಲ್ಲ ತಾಲೂಕುಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಈ ಹೋರಾಟವನ್ನು ತಗೊಂಡೋಗ್ತೀವಿ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಗೆಹರಿಸುವಂಥ ಕೆಲಸ ಆಗಬೇಕು. ಯಾಕಂದ್ರೆ ಸಮಗ್ರ ಅಭಿವೃದ್ಧಿ ಆಗಬೇಕು ಕೊಡಿಗೇರಿ. ಈ ಭಾಗದಲ್ಲಿ ರಸ್ತೆಗಳು ಸುಧಾರಣೆ ಆಗಬೇಕು. ಈ ಭಾಗದಲ್ಲಿ ಎಲ್ಲ ಕಚೇರಿಗಳು ಪ್ರಾರಂಭ ಮಾಡಿ ಈ ಭಾಗದ ರೈತರಿಗೆ ಏನು ತಾಲೂಕಿಗೆ ಒಳಪಟ್ಟಂಥ ಎಲ್ಲ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಆಗಬೇಕು. ಈ ಭಾಗದ ಶಾಸಕರು ಏನು ಆಡಳಿತ ಪಕ್ಷದಲ್ಲಿದ್ದಾರೆ, ಇದೆಲ್ಲನೂ ಬಗೆಹರಿಸುವಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಈ ಭಾಗದಲ್ಲಿ ಹೋರಾಟಗಾರರಿಗೆ ಕೇಳುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ನಾವು ನಿರಂತರವಾಗಿ ಈ ಹೋರಾಟವನ್ನು ತಗೊಂಡು ಹೋಗಬೇಕಾಗಿದೆ. ನಾನು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಉಸ್ತುವಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರಿಗೆ, ನಿಮಗೇನಾದರೂ ಕಿಂಚಿತ್ ಮಾನ ಮರದಿ ಇದ್ದರೆ ಈ ಭಾಗದ ಸಮಸ್ಯೆಯನ್ನು ಬಗೆಹರಿಸೋಂಥ ಕೂಡಲೇ ಬಗೆಹರಿಸೋಂಥ ಕೆಲಸ ಮಾಡಬೇಕು. ನೀವೇನಾದರೂ ಬಗೆಹರಿಸಲಿಲ್ಲ ಅಂತಂದ್ರೆ ಈ ಭಾಗದಲ್ಲಿ ಈ ಹೊಡಿಗೇರಿ ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ಯಾವುದಾದ್ರೂ ಒಂದು ಸರ್ಕಾರಿ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅದು ಏನು ಮಾಡ್ತದೆ ಗೊತ್ತಿಲ್ಲ. ನಿಮ್ಮ ಮೇಲೆ ನಿಮ್ಮನ್ನು ಕಪ್ಪು ಬಾವುಟನ ಪ್ರದರ್ಶನ ಮಾಡ್ತದೆ, ನಿಮ್ಮ ಕಾರ್ಯಕ್ರಮದಲ್ಲಿ ಅಡ್ಡಿಪಡಿಸ್ತದೆ. ಅಲ್ಲಿ ಆಗುವಂಥ ಅನಾಹುತಕ್ಕೆ ನೇರವಾಗಿ ನೀವೇ ಹೊಣೆ ಆಗ್ತೀರಿ ಮತ್ತು ಜಿಲ್ಲಾಡಳಿತ ಹೊಣೆ ಆಗ್ತದೆ. ಯಾವುದು ಕಾನೂನು ಕೈಗೆ ತೊಂದ್ರೆ ನಾನು ಕರ್ನಾಟಕ ರಕ್ಷಣಾ ಕಾರ್ಯಕರ್ತರಿಗೆ ಹೇಳ್ತೀನಿ, ನೀವೇನು ಮಾಡ್ತೀರಿ ಮನಸ್ಸಿಗೆ ಬಂದದ್ದು ಮಾಡ್ರಿ, ನಿಮ್ಮಿಂದ ನಾವಿರ್ತೀನಿ. ಕಾನೂನು ಕೈಗೆ ತೊಂದ್ರೆ ಕೂಡ ನಾನು ನಿಮ್ಮಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗಿರ್ತೀವಿ. ಯಾವುದೇ ಕಾರಣಕ್ಕೆ ಅಂಜದ ಬೇಡ, ಯಾಕಂದ್ರೆ ನ್ಯಾಯದ ಪರ ಹೋರಾಟ ಇದೆ. ಈ ಭಾಗದ ಇಷ್ಟಿನ ಸಹಿಸ್ಕೊಂಡಿರಿ, ಇನ್ನು ಮುಂದೆ ಸಹಿಸ್ಕೊಂಡ್ ಬೇಡ. ಎಲ್ಲ ರೈತರಿಗೆ, ಈ ಭಾಗದ ಎಲ್ಲ ಕಾರ್ಮಿಕರಿಗೆ, ಹೋರಾಟಗಾರರಿಗೆ ಹೇಳ್ತೀನಿ, ಇನ್ನು ಮುಂದೆ ಸಹಿಸ್ಕೊಂತದ್ ಬೇಡ. ಈ ಹೋರಾಟದ ಎಲ್ಲರೂ ಬೆಂಬಲ ಕೊಡ್ರಿ. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ಚೌಡಯ್ಯ ಬಾವೂರು, ಸಿದ್ದಣ್ಣಗೌಡ ಕಾಡಂದೂರು, ಡಾಕ್ಟರ್ ಜಗದೀಶ್ ಹಿರೇಮಠ್, ಶರಣು ಇಟಗಿ, ಮಲ್ಲಣ್ಣ ನೀಲಹಳ್ಳಿ, ಶಿವರಾಜ್ ನಾಡಗೌಡ, ಡಾಕ್ಟರ್ ಮರಿಯಪ್ಪ ನಾಟೇಕರ್, ಸಂತೋಷ್ ಬೊಜ್ಜಿ, ಯಂಕಣ್ಣ ವಸಂತಪುರ, ಫಕೀರ್ ಅಹಮದ್ ಮರಡಿ, ಸತೀಶ್ ಮುಸ್ತಾಜಿರ್, ಸೈದಪ್ಪ ರಾಮದುರ್ಗ, ಶರ್ಬುಲಿಂಗ ಶ್ರೀನಿವಾಸ್ ಕಲಾಲ್, ಮರಿಯಪ್ಪ ತೋಟದ ಕರವೇ ಮುಖಂಡರುಗಳು ಆದ ಮಲ್ಲು ಮಾಲಿಕೇರಿ, ವಿಶ್ವರಾಧ್ಯ ಜಿಮ್ಮೆ, ಹನುಮಂತರಾಯ ತೇಕರಾಳ, ಸಿದ್ದು ಪೂಜಾರಿ, ಬಸವ ನಾಯಕ, ಸುರೇಶ್ ಬೆಳಗುಂದಿ, ಬಸಯ್ಯ ಸ್ವಾಮಿ ಉಳ್ಳೆಸೂಗೂರು, ಶ್ರೀನಿವಾಸ್ ಮಡಿವಾಳ, ಸತೀಶ್ ಜಡಿ, ಸಿದ್ದಪ್ಪ ನಾಯಕ್, ಮಲ್ಲು ಅಂಗುಡಿ, ರಫಿ ಹಾಗೂ ಕರವೇ ಕಾರ್ಯಕರ್ತರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.